ಸರ್, ತಮ್ಮ ಹೆಸರು? ಮಹಾದೇವಪ್ಪ ಅಂತ. ಯಾವ ಊರು ಸರ್? ನಾನು ಇದೇ ಊರು, ನಜರ್ಬಾದ್. ನಜರ್ಬಾದ್, ಹೌದು ಸರ್. ಇಲ್ಲಿ ಪ್ರತಾಪ್ ಸಿಂಹ್ ಅವರು ಹಾಲಿ MP. ಹೌದು. ನೆಕ್ಸ್ಟ್ 2024 ಈ ವರ್ಷದಲ್ಲಿ ಮೇನಲ್ಲಿ ಎಲೆಕ್ಷನ್ ಇದೆ. ಹಾಂ, ಅವ್ರಿಗೆ ಬರ್ತಾರ ಅಥವಾ ಕಾಂಪಿಟೇಷನ್ ಏನಾದ್ರು ಇದೆಯಾ ಸರ್? ಕಾಂಪಿಟೇಷನ್ ಇದೆ, ಒಳಕಿತಾಪತಿ ರಾಜಕೀಯದ್ದು. ಆದರೆ ಪ್ರತಾಪ್ ಸಿಂಹ ಬಂದರೆ ಒಳ್ಳೆಯದು ಅನ್ಕೋತೀನಿ. ನೀವು 10 ವರ್ಷ ನೋಡಿದ್ದೀರ ಅವ್ರ ಆಡಳಿತನ? ಹೌದು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. MP ನಲ್ಲಿ ಹಿಂದೆ ನಮ್ಮ ಈ ವಾರ್ಡ್ನಲ್ಲಿ ವಿಶ್ವನಾಥ್ ಇದ್ದರು, ಇಲ್ಲ ಅದಕ್ಕಿಂತ ಮುಂಚೆ ವಿಜಯಶಂಕರ್ ಮಾಡಿದ್ರು. ಹಾಂ, ಈಗ ಇವರು ಸಾಕಷ್ಟು ಮಾಡಿದ್ದಾರೆ, ಇವ್ರು ಬರ್ಬೋದು. ವಿಶ್ವನಾಥ್ ಅವ್ರದ್ದು ಕೆಲಸ ಕಾಣಿಸ್ತಾರೆ? ಏನೂ ಇಲ್ಲ, ವಾಗ್ಮಿ ಒಳ್ಳೆ ಮಾತಾಡ್ತಾರೆ. ಮಾತು ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಅದೇ ಇಲ್ವಲ್ಲ. ಅಲ್ಲ, ಬೇರೆಯವ್ರು ಕಾಲು ಎಳಿತಾರೆ ಕೆಲವೊಂದು ಸರಿ. ಹ್ಞೂ, ಅದು ಕಣ್ಣು ಬಿಟ್ಕೊಂಡೇ ಎಳಿತಾರೆ, ಕಣ್ಣು ಮುಚ್ಚಿ ಎಳೆಯಲ್ಲ. ಈಗ ನೆಕ್ಸ್ಟ್ ಟರ್ಮ್ಗೆ ಸರ್, ಈಗ ಅಲಿಗೇಷನ್ಸ್ ಎಲ್ಲ ಆಯಿತು, ಈಗ ಇವರು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಕೆಲವೊಂದು ಗಾಸಿಪ್ಸ್ಗಳು ಬಂದು. ಹೌದು, ಅದೆಲ್ಲ ಇವರು ಕಿತಾಪತಿ, ರಾಜಕೀಯದ ಕಿತಾಪತಿ. ಯಾವುದು ಹೇಳಿ? ರಾಜಕೀಯದ ಒಳಸಂಚು. ಏನೂ ಇಲ್ಲ ಅಂದರೆ ನಿಮ್ಮನ್ನೇನಾದರೂ ಎಲ್ಲಿಯಾದರೂ ಎಳೆದ್ಬೋದಲ್ವಾ, ಹಾಗೆ ಮಾಡಿದ್ದಾರೆ. ಜೋರಾಗಿ ಓಡ್ತಾ ಇರೋನ್ನ ಎಳೆಯೋದು, ಎಳೆಯೋದು ಮುಂದೆ ಓಡ್ತಾ ಇರೋನ್ನ ಎಳೆದು. ಹೌದು, ಹಾಗೆ ಹೋಗೋದು. ಹ್ಞೂ, ಈಗ ಅದು ಅವ್ರ ತಮ್ಮನ ಬಗ್ಗೆ ಏನು ಸ್ವಲ್ಪ ಇಲ್ಲ, ಅದೇ ಇದೆಲ್ಲ ಒಳಗೆ ಹಚ್ಚಿರೋ ಕಿಚ್ಚು, ಬೇಕು ಅಂತ ಮಾಡಿರೋದು. ಅದೇನು ನಡೆಯಲ್ಲ, ವೋಟಿಂಗ್ ಕಡಿಮೆ ಆಗಲ್ಲ ಅಂತ. ಆಗಲ್ಲ, ಸಾಧಾರಣ ಜನ ಈಗ ಭಾಳ ಹೆಚ್ಚೆತ್ತಿದ್ದಾರೆ. ಇವರು ಕಾಂಗ್ರೆಸ್ನವರು ರಾಜಕೀಯವಾಗಿ ಏನೇನೋ ಅಮಿಷ ಒಡ್ಡಿ ಇವರು ಏನೋ ಗುಡ್ಡೆ ಹಾಕೋದಕ್ಕೆ ಹೊರಟರು. ಆದರೆ ಎಡುಗಿದ್ದಾರೆ ಈಗ. ಈ 1000 ಕೋಟಿ ಈಗ ಎಲ್ಲಿ ಯಾರ ತಲೆ ಮೇಲೆ ಬರ್ತದೆ ಅಂತ ಈ ಜನಕ್ಕೆ ಗೊತ್ತಿಲ್ಲ. ಆದ ಕಾರಣ ಅದು ಮುಂದೆ ನೋಡಬೇಕು, ಕಾದು ನೋಡಬೇಕು. ಈಗ ಕೇಂದ್ರದಲ್ಲಿ ಸರ್, ನರೇಂದ್ರ ಮೋದಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಹೌದು, ಇದು 2ನೇ ಟರ್ಮು. ಹೌದು, 1 ವರ್ಷ ಆಯಿತು. ಹೌದು, ಹೇಗೆ ಅನ್ಸುತ್ತೆ ಈ ಥರ ರಾಜಕೀಯ? ನಾವು ಈಗ 70 ವರ್ಷದಿಂದ ನೋಡಿಲ್ಲ ಈ ರಾಜಕೀಯ ಮಾಡಿರೋದು. ದೇಶನ ಒಂದು ನೇರ ಒಂದು ಸ್ಥಿತಿನಲ್ಲಿ ಇರೋದು ಈ ರಾಜಕೀಯದ. ಒಂದು ರಾಮರಾಜ್ಯನೇ ಸ್ಥಾಪನೆ ಆಯಿತು ಅಂದ್ಬಿಡಿ, ಉಳಿಸ್ಕೊಂಡ್ರೆ ಇಲ್ಲೇರೆ ತಿರ್ಗಾ ರಾವಣ ರಾಜ್ಯ ಆಗುತ್ತೆ. ಮೋದಿಯವ್ರನ್ನ ಉಳಿಸ್ಕೊಂಡ್ರೆ ಈ ಜನ ರಾಮರಾಜ್ಯ ಮಾಡ್ತಾರೆ. ಈಗ ರಾಮನ ಸ್ಥಾಪನೆ ಮಾಡಿದ್ದಾರೆ, ಆಯಿತು. ಮುಂದೆ ಕೃಷ್ಣನ್ನು ಮಾಡ್ತಾರೆ. ಇನ್ನು ಕೃಷ್ಣನ್ ಮಾಡಿದ್ಮೇಲೆ ಇವ್ರ ಕತೆ ಮುಗೀತದೆ ಅಂತ ಈಗಲೇ ಕಾಂಗ್ರೆಸ್ನವ್ರಿಗೆ ಹೆದರಿಕೆ ಇದೆ. ಅರ್ಥ ಆಯ್ತೆ? ಈಗ ಮೋದಿಯವ್ರದ್ದು ಆಡಳಿತ ಚೆನ್ನಾಗಿದೆ, ಅವರಲ್ಲಿ ಕಿಂಚಿತನು ಕಪ್ಪು ಚುಕ್ಕೆ ಇಲ್ಲ. ಜನ ಬೇಕಾದಂಗೆ ಮಾತಾಡ್ತಾರೆ, ಅಧಿಕಾರಿ ಅಧಿಕಾರ ಇಲ್ಲ, ಕಿವುಚ್ಕೋತಾ ಇದ್ದಾರೆ, ಕಿವುಚ್ಕೊಳ್ಳಿ. ಜನ ಆದಷ್ಟು ಭಾಳ ಕಲ್ತಿದ್ದಾರೆ. ಈ IT ಫೀಲ್ಡಲ್ಲಿ ಆಗ್ಬೋದು ಅಥವಾ ಸೈನ್ಸಲ್ಲಿ, ಮತ್ತು ಈ ಭದ್ರತೆ ಡಿಫೆನ್ಸಲ್ಲಿ, ಮೂರರಲ್ಲೂ ಯಾವ ಸರ್ಕಾರದಲ್ಲೂ ಆಗಿರಲಿಲ್ಲ ಈ ಥರ. IT ನಲ್ಲೇ ಆಗಲಿ, ತಂತ್ರಜ್ಞಾನನೇ ಆಗಲಿ, ಮೀಡಿಯಾನೇ ಆಗಲಿ, ಇಲ್ಲ ಮೇಲೆ ಏನಾದರೂ ಆಗಲಿ, ಇವ್ರು ಕೊಟ್ಟಂಥ ಒಂದು ಕೆಲಸ ಕಾರ್ಯಗಳಿಗೆ ಉತ್ತೇಜನ ಯಾರೂ ಕೊಟ್ಟಿಲ್ಲ, ಮೋದಿಯವರು ಕೊಡ್ತಾ ಇದ್ದಾರೆ. ಭದ್ರತೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ಭದ್ರತೆ ಚೆನ್ನಾಗಿದೆ. ಆದರೆ ನಮ್ಮದೇ ಈಗ ಹಾಳಾಗಿರೋದು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಅನ್ನೋದು. ಸರ್, ಅಲ್ಲಿ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಹೇಗೆ ಇದು ಅನುಕೂಲನಾ, ಅಥವಾ ಅವರು ಏನಾದರೂ ಶತ್ರುಗಳು ಜಾಸ್ತಿ ಆಗ್ತಾ ಇದಾರ? ಅಲ್ಲ, ಅಕ್ಕಪಕ್ಕದಲ್ಲಿ ಆದಷ್ಟು ಶತ್ರುಗಳನ್ನ ಒಳಗೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಜೊಳ್ಳೆಲ್ಲ ನಿಲ್ತಾ ಇದೆ, ಪೊಳ್ಳೆಲ್ಲ ಹಾರ್ತಾ ಇದೆ. ಹಾಗೆ ಇದು ವೈರಿಗಳು ಇದ್ದೇ ಇರ್ತಾರೆ ನಮ್ಮಲ್ಲಿ, ಒಂದು ಹೇಳ್ತಾರೆ ಅದು ಸಹಜ. ಅಂದರೆ ಸಾಧಾರಣ ಬರ್ತಾ ಬರ್ತಾ ಅವ್ರನ್ನು ವಿಶ್ವಾಸಕ್ಕೆ ತಗೋಬೋದು ಅನ್ನಿಸ್ತದೆ. ಈಗ ಚೈನಾ ತುಂಬ, ಚೈನಾ ಅಂದರೆ ಚೈನಾ ಅವ್ರದ್ದು ಎಲ್ಲ. ಈಗ ನಮ್ಮದು ಶಾಂತಿ ರಾಷ್ಟ್ರ ಅನ್ನೋದು ಒಂದಿದೆ, ನಾವು ಯಾರಿಗೂ ಅಹಿಂಸೆಯಲ್ಲಿ ಹೋಗಲ್ಲ. ನಮ್ಮಲ್ಲಿರೋ ಒಂದು ಅಸ್ತ್ರನ ಬಿಟ್ಟು ಅವ್ರನ್ನ ಅಹಂಕಾರನ ಅಡಗಿಸೋದು ಅಷ್ಟೇ. ಈಗ ಅವ್ರು ಮಾಡಿದ್ದು ಕೆಲವು ಪದಾರ್ಥಗಳೆಲ್ಲ ನಮ್ಮ ಇಂಡಿಯಾದವರು ಪರ್ಚೇಸ್ ಮಾಡ್ತಾಯಿದ್ರು, ಮೇಡ್ ಇನ್ ಚೈನಾ, ಮೇಡ್ ಇನ್ ಚೈನಾ. ನಮಗೆ ಚೈನಾ ಬೇಡ, ಇಂಡಿಯಾನೇ ಇರಲಿ. ಅದೆಲ್ಲ ಕಟ್ ಮಾಡಿದ್ದಾರೆ,
ಪಾಕಿಸ್ತಾನಕ್ಕೆ ಕೆಲವು ಕೊಡಬೇಕಾದ ಸೌಕರ್ಯಗಳನ್ನೆಲ್ಲ ಕಟ್ ಮಾಡಿ ಹಲ್ಲು ಕಿತ್ತಾಕಿದ್ದಾರೆ. ಹಿಂದೆ ರಷ್ಯಾದವರು ಹೇಳಿದರು ಸಾಕಿದ ನಾಯಿ ಹಲ್ ಕಡಿಯೋದಕ್ಕೆ ಬರ್ತಾಯಿದೆ, ಹಲ್ಲು ಕಿತ್ತಾಕ್ತೀವಿ ಅಂತ ರಷ್ಯಾದವರು ಹೇಳಿದರು ಚೀನಾಕ್ಕೆ, ಪಾಕಿಸ್ತಾನಕ್ಕೆ. ಅಂದರೆ ಪಾಕಿಸ್ತಾನ ಚೀನಾ, ಚೀನಾದ ಕುಂಭಕ್ಕೂ ಪಾಕಿಸ್ತಾನ. ಈಗ ಅವರೂ ಒದೀತಾ ಇದ್ದಾರೆ. ಈಗ ಈ ಚೀನಾದಿಂದ ಪಾಕಿಸ್ತಾನ ಕೆಡ್ತು, ಪಾಕಿಸ್ತಾನ ಬಿಡಿ, ಅದೊಂದು ರಾಷ್ಟ್ರ. ಈ ಚೀನಾದವ್ರೂ ಅಡಗಿಸ್ಬೋದು. ಈಗ ಎಂಥ ರಾಷ್ಟ್ರ ಬೇಕಾದರೂ ನಾವು ಅಡಗಿಸ್ಬೋದು ಅಂಥ ಶಕ್ತಿ ತಂದಿದ್ದಾರೆ ಈ ಎರಡು ಟರ್ಮ್ನಲ್ಲಿ ನರೇಂದ್ರ ಮೋದಿಯವರು. ಅಂದರೆ ಮನಮೋಹನ್ ಸಿಂಗ್ ಅವರಿದ್ದಾಗ ಇಲ್ಲ, ಇಲ್ಲ ಅವರು ಮನಮೋಹನ್ ಸಿಂಗ್ ಹೇಳಬೇಕಾದ್ದೇನು ನಾವು ಅಷ್ಟು ಅರಿಲಿಲ್ಲ, ಅವ್ರ ಮೇಲೆ ಜ್ಞಾನನೂ ಹೋಗಲಿಲ್ಲ, ಅಂಥ ಕೆಲಸ ಮಾಡೂ ಇಲ್ಲ. ಮನಮೋಹನ್ ಸಿಂಗ್ ಅಂದರೆ ಕಾಂಗ್ರೆಸ್ ಅಲ್ವಾ. ಇವರು ಹೈಕಮಾಂಡ್ ರಬ್ಬರ್ ಸ್ಟಾಂಪ್ ಅವರಾಗಿದ್ದರು. ಯಾರು ಹೇಳಿ? ಮನಮೋಹನ್ ಸಿಂಗ್ ಇಲ್ಲ, ಇನ್ಯಾರು ಹೇಳಿ? ಈಗ ನಮಗೆ ಹಿಂದೆ ವಾಜಪೇಯಿಯವರಿದ್ದರು, ಅವ್ರಿಗೆ ಪಾಪ ಕಾಲ ಸಾಲಲಿಲ್ಲ. ಅವರು ಕೆಲವು ಮಾಡಿ ಬಿಟ್ಟದ್ದನ್ನು ಇವ್ರು ಮಾಡಲಿಲ್ಲ. ಕೆಲವು ಕೆಟ್ಟ ಆಶ್ವಾಸನೆಗಳನ್ನ ಜನತೆ ಕೊಟ್ಟು ಅವ್ರನ್ನ ಆ ಕಡೆ ಮೂಲೆಗೆ ತಳ್ಳಿ ಇವರು ಏನೇನೋ ಮಾಡೋದಕ್ಕೆ ಕೊಟ್ಟರು. ಆದರೆ ಅವ್ರು ಹಾಕಿದ್ದು ಈಗ ಎಷ್ಟು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದ್ದನ್ನು ಅದನ್ನೆಲ್ಲ ಈಗ ಥ್ರೂ ಎಲ್ಲ ನೇರವಾಗಿ ಒಂದು ಕಾರ್ಯಗತ ತರ್ತಾ ಇದ್ದಾರೆ. ನರೇಂದ್ರ ಮೋದಿಯವ್ರು ಬಂದರೆ ದೇಶ ಉದ್ಧಾರ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಭ್ರಷ್ಟತೆ ಕಡಿಮೆ ಆಗುತ್ತೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ, ಆದರೆ ಆದಷ್ಟು ಕಡಿಮೆ ಆಗುತ್ತೆ. ಯಾಕಂದರೆ ಇದು ಜನಸಂಖ್ಯೆ ತುಂಬ ಜನಸಂಖ್ಯೆ ಇರೋಂಥ ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರ ನಮ್ಮಿಂದ ನಿಮ್ಮಿಂದನೇ ಅದು ಹುಟ್ಟಿರೋದು. ನಾವುಗಳು ಎಚ್ಚರಿಸ್ಕೊಂಡ್ರೆ ನೀವು ಓದ್ ಕಾರ್ಯ, ಈಗ ನಾನು ನಿಮ್ಮ ಹತ್ರ ಬಂದೇ ಇಟ್ಕೇನೆ, ಆ ಕೆಲಸ ಆಗೋಗ್ಬಿಟ್ರೆ ಭ್ರಷ್ಟಾಚಾರ ಎಲ್ಲ ಆಗುತ್ತೆ. ಆಗಲ್ಲ, ನಾನೆಲ್ಲೋ ಇರ್ತೀನಿ ಕುಂತ್ಕೊಂಡು ಇಷ್ಟು ತಳ್ಳಿದ್ರೆ ನೀವು ಭ್ರಷ್ಟ್ರನ್ನ ಮಾಡೋರು ನಾವು, ನಾವು ಗಟ್ಟಿಯಾಗಿರಬೇಕು. ಈಗ ಇಲ್ಲಿ ಆ ಥರ ನೋಡೋಕ್ಕೋದ್ರೆ ಬದುಕೋದಕ್ಕಾಗಲ್ಲ, ಎಲ್ಲ ಭ್ರಷ್ಟ್ರೇ. ಈಗ ಒಬ್ಬ ಬಡವನ ಹತ್ರ ಕೆಲವು ಹಿರಿಯರು ಎಲ್ಲರೂ ಇದ್ದಾರೆ, ಅವ್ರ ಮಾತ್ರೆಗೆ ದುಡ್ಡಿಲ್ಲ ಕೆಲವೊಮ್ಮೆ. ಆಯ್ತೆ, ಏನೋ ಒಂದು ಆರಾಮಾಗಿ ಕುಂತ್ಕೊಳ್ಳೋದಕ್ಕೆ ಒಂದು ಇದು, ಅದನ್ನು ಕೊಡಬೇಕೇ ವಿನ ಇವರುಗಳು ಕೆಲವು ಕೆಟ್ಟ ಆಶ್ವಾಸ ಏನಿದು ಇವರು ಈಗ ನಾನು ಕರ್ನಾಟಕಕ್ಕೆ ಬರ್ತೀನಿ, ನಮ್ಮ ರಾಜಕೀಯಕ್ಕೆ ಬರ್ತಾಯಿದ್ದೀನಿ. ಏನು ಇವರು ಇವರು ನಮ್ಗೆ ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ಕೊಡಬೇಕಾಗಿದ್ದು ಎಲ್ಲ ನಿಲ್ಲಿಸ್ಬಿಡ್ತೀವಿ ಅಂದರೆ ಅರ್ಥ ಏನು? ಅದರಲ್ಲಿ ಅರ್ಥ ಇದೆಯಾ? ಏನು ಇವ್ರದೇನಾ? ಏನು ನೀಚರು, ಒಂದು ತಲೆಯಲ್ಲಿ ಮೂಳೆ ಇಲ್ವಾ? ನಮ್ಮ ಹತ್ರ ಬಂದು ಇವರು ರಾಜಕೀಯ ಮಾಡೋ ಅಂದರೆ ಬೇಡಪ್ಪ, ಮುಚ್ಕೊಂಡು ಕುಂತ್ಕೋ, ಅವ್ರು ಮಾಡ್ಕೊಂಡು ಹೋಗಲಿ. ಯಾತಕ್ಕೆ ಬೇಕು ರಾಜಕೀಯ ನಮಗೆ? ಇವ್ರು ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ರಾಜಕೀಯ ಬೇಕು. ಇಲ್ಲ ನನ್ನಂಗೆ ಕೂಲಿ ಮಾಡಿ ಮಣ್ಣೊತ್ತು ಕಲ್ಲೊತ್ತು ಜೀವನ ಮಾಡಲಿ ಇವರು, ಬಣ್ಣ ಹೊಡೆದೆ ನನ್ನಂಗೆ ಬರಲಿ ಇವರು. ಹಾಗಲ್ಲ, ಮಕ್ಕಳು ನ್ಯಾಯವಾಗಿ ಹಾಳಾಯ್ತಾರೆ ಅಷ್ಟೆ. ಆದರೆ ನಮ್ಮ ಜನ ಇನ್ಮೇಲಾದರೂ ಎಚ್ಚೆತ್ಕೋಬೇಕು, ಎಚ್ಚೆತ್ಕೋಬೇಕು. ಈ ದೇವ್ರು ಕೊಟ್ಟಿರೋ ಎರಡು ಕಣ್ಣೆಲ್ಲ ಮೈಯೆಲ್ಲ ಕಣ್ಣು ಮಡಿಕೊಂಡು ಒಬ್ಬ ಮನಸ್ಸಿನ ಮೇಲೆ ದೃಷ್ಟಿ ಕೊಡಬೇಕು ಅಷ್ಟೇ ನಮ್ಮ ರಾಜಕೀಯ. ರಾಮ ಮಂದಿರ ನಿರ್ಮಾಣ ಆಯಿತು, ಏನು ಹೇಳ್ತೀರಾ? ಇತಿಹಾಸದಲ್ಲೇ ಅದು ಒಂದು ಕತೆ ಬರಿಬೇಕಾದದ್ದು, ಅದು ಯಾವುದು ಸುವರ್ಣ ಅಕ್ಷರದಲ್ಲಿ ಬರಿಬೇಕಾದ್ದು ಒಂದು ಆಯಿತು. ಈಗ ಇನ್ನೂ ಒಂದು ಆಗಬೇಕು, ಆಗುತ್ತೆ. ಯಾವುದು ಹೇಳಿ? ಮಧುರದ್ದು, ಅದು ಆಗುತ್ತೆ. ಅದು ಸ್ಥಾಪನೆ ಆಯಿತು ಅಂದರೆ ಮುಗೀತು. ಅದು ಆಗಬೇಕು, ಅದಕ್ಕೆ ನಮ್ಮೆಲ್ಲರ ಇವರೆಲ್ಲರ ಸಹಕಾರ ಬೇಕು. ಕೆಲವು ಒಂದು ಬೇಡ, ಕೆಲವು ಇದ್ದರೆ ಸಾಕು. ಈಗ ಶ್ರೀರಾಮನ ವಿಗ್ರಹ ಇಲ್ಲಿಂದನೇ ಕಲ್ಲಿಂದನೇ ತಗೊಂಡೋಗ್ಬೇಕು ಅನ್ನೋದು ಏನಿತ್ತು? ಅದ್ರ ತೂಕ ಅಲ್ಲ ಅದು, ಅವನು ಎತ್ತರದಲ್ಲೂ ಚಿನ್ನ ಕೊಡೋರಿಲ್ವಾ? ಇದ್ದಾರೆ, ನಾವು ಬಗೆದು ನೋಡಬೇಕು. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ಕೊಡೋರಿದ್ದಾರೆ. ನಾವು ಕಲ್ಲಿನಲ್ಲೇ ಕೆತ್ತಬೇಕಾ? ಚಿನ್ನದಲ್ಲೇ ಕೆತ್ತಬೋದಾಗಿತ್ತಲ್ಲ. ದೇಶ ಉಳಿಸ್ಕೊಂಡ್ರೆ ಉದ್ಧಾರ, ಇಲ್ಲದೇ ಇದ್ದರೆ ರಾವಣ ರಾಜ್ಯ ತಿರ್ಗಾ ಸ್ಥಾಪನೆ ಆಗುತ್ತೆ. ಈಗ ಮೋದಿ ಬಂದೇ ಬರ್ತಾರೆ, ಇವನು ಪ್ರತಾಪ್ ಸಿಂಹ ಅದೇ ಗೂಬೆ ಕುಂಡ್ರಿಸಿದ್ದಾರೆ, ನೋಡೋಣ ಅದು ಹೇಗೆ ಟರ್ನ್ ಆಗುತ್ತೆ ಅಂತ. ಇನ್ನೂ ಒಂದು ಎರಡು ತಿಂಗಳ ಮೋದಿ ಅವ್ರನ್ನ ಮುಖ ನೋಡಿ ಓಟ್ ಹಾಕ್ತಾರೆ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ?
ಎಲ್ಲ ನೋಡಿ ಮೋದಿಯವ್ರನ್ನೇ ನೋಡಿ ಓಟ್ ಹಾಕೋದು. ಪ್ರತಾಪ್ ಸಿಂಹ ಪಾಪ ಹೇಳ್ಕೊಳ್ಳೋಂಥ ಕೆಲಸ ಎಲ್ಲ ಮಾಡಿದ್ದಾರೆ ಅಂದರೆ ಅವ್ರ ಪ್ರಚಾರಕ್ಕೆ ನಮ್ಮ ಕಾರ್ಯಕರ್ತರು ಇಲ್ಲ ಪಕ್ಷದಲ್ಲಿ ಇಲ್ಲಿ ಅರ್ಥ ಐತೆ. ನಮ್ಮ ಪಕ್ಷ ಪ್ರಚಾರ ಮಾಡೋದ್ರಲ್ಲಿ ಕಾರ್ಯಕರ್ತರು ಸರಿಯಾಗಿಲ್ಲ, ಅವ್ರಿಗೆ ನೀವು ಮರ್ಯಾದೆ ಕೊಟ್ಟು ಮಡಿಕೊಂಡಿಲ್ಲ. ಆದರೆ ಮಡಿಕೋಬೇಕು, ಅದು ಅವರು ಇನ್ನು ಮುಂದೆ ಏನು ಇದನ್ನು ಮಾಡ್ತಾರೋ ಅದು ಕಾದು ನೋಡಬೇಕು. ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಮ್ಮ BJP ಅಂದರೆ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದನ್ನು ಪ್ರಚಾರ ಮಾಡೋಕ್ಕೆ ಟೈಮ್ ಇಲ್ಲ, ಅವ್ರಿಗೆ ಟೈಮ್ ಇಲ್ಲ.